ದೊಡ್ಡ ಮಟ್ಟದಲ್ಲಿ ನಾವು ನಾವೆಲ್ಲರೂ ತಿಳ್ಕೋಬೇಕಾದಂಥ ಸಿನಿಮಾ ದಯವಿಟ್ಟು ಬಂದು ನೋಡಿ. ವೆರಿ ಬ್ಯೂಟಿಫುಲ್ ಟ್ಯಾಲೆಂಟೆಡ್ ಆಕ್ಟರ್ ಎಲ್ಲ ಕೇಳಬೇಕಂದ್ರೆ ಇಂಡಸ್ಟ್ರಿ ಸಿಕ್ಕಿದ್ದಾರೆ. ಮೂರ್ ಶೇಡ್ ಕ್ಯಾರೆಕ್ಟರ್ ಅಚ್ಚುಕಟ್ಟಾಗಿ ಕನ್ನಡ ಭಾಷೆಯಾಗಿ ಬರುತ್ತೆ ಅವ್ರು ಒಳ್ಳೆಯದಾಗ. ಫಸ್ಟ್ ಆಫ್ ಆಲ್ ಈ ಜಾನರ್ ಸಿನಿಮಾ ಮಾಡೋದೆ ತುಂಬ ಚಾಲೆಂಜಿಂಗ್, ಸ್ವಲ್ಪ ಗಟ್ಸ್ ತುಂಬ ರೇರ್ ಸಿನಿಮಾದವರ ಒಂದು ನೆಕ್ಸ್ಟ್ ಇಟ್ಕೊಂಡು ಸಿನಿಮಾ ಮಾಡೋದು. ಇಷ್ಟು ಒಂದೇ ಸಿನಿಮಾದಲ್ಲಿ ಇಷ್ಟು ವೆರೈಟಿ ಪಾರ್ಟ್ ಸಿಗೋದು ಆ್ಯಕ್ಚುಲಿ ಒಂದು ಹತ್ತು ಸಿನಿಮಾ ಆದಮೇಲೆ ಮಾಡೋ ಅಂಥ ಪರ್ಫಾರ್ಮೆನ್ಸ್ ಮೊದಲನೇ ಸಿನಿಮಾದೆಲ್ಲ ಮಾಡಿದ್ದಾರೆ. ಎಲ್ಲ ಹೀರೋಗಳು ಫ್ಯಾನ್ಸ್ ಸೇರಿ ಈ ಸಿನಿಮಾನ ಗೆಲ್ಲಿಸ್ಬೇಕು. ಆ್ಯಕ್ಚುಲಿ ಡೈರೆಕ್ಟ್ ತುಂಬ ಒಳ್ಳೆ ಮೆಸೇಜ್ ಹೇಳಿದ್ದಾರೆ. ನಮ್ಮ ಸಿನಿಮಾ ಹೀರೋಗಳು ಬಂದು ನೋಡಬೇಕು ನೀವು ಗೆಲ್ಲಿಸ್ಬೇಕು. ಸೂಪರ್ ಆಗಿ ಮಾಡಿದ್ದಾರೆ. ಪ್ರತಿಯೊಬ್ಬ ಸ್ಟಾರ್ನ ಫ್ಯಾನ್ಗಳು ನೋಡಲೇಬೇಕಾದಂಥ ಚಿತ್ರ ಸೌತ್ ಇಂಡಿಯನ್ ಸೂಪರ್ ಹೀರೋ. ಕನ್ನಡಕ್ಕೆ ತುಂಬ ಒಳ್ಳೆ ಹೀರೋ ಸಿಕ್ಕಿದ್ದಾರೆ. ಡೈರೆಕ್ಟ್ ಅಂತೂ ಆಲ್ರೆಡಿ ಪ್ರೂವ್ ಒಂದು ಒಳ್ಳೆ ಸಿನಿಮಾ ನೋಡಿದ ಅನುಭವ ಆಯಿತು. ಪ್ರತಿಯೊಬ್ಬ ಕನ್ನಡಿಗರು ಈ ಸಿನಿಮಾನ ನೋಡಿ ಸಪೋರ್ಟ್ ಮಾಡಿ. ಹೊಸೊಬ್ರನ್ನ ಇಟ್ಕೊಂಡು ಇಷ್ಟು ಚೆನ್ನಾಗಿ ನೀವು ಬಟ್ ಸರ್ ನಿಜವಾಗ್ಲೂ ಇದನ್ನು ತೆರೆ ಮೇಲೆ ನೀವು ತರೋದಿದೆಯಲ್ಲ ಅದಷ್ಟು ಈಸಿ ಕೆಲಸ ಅಲ್ಲ. ಈ ಸಿನಿಮಾ ಕನ್ನಡದಲ್ಲಿ ಸೋತರೆ ನಿಜವಾಗ್ಲೂ ಕನ್ನಡದ ಸಿನಿಮಾ ಪ್ರತಿಯೊಂದು ಸೋತಂಗೆ ನಾವು ಯಾರು ಕನ್ನಡಕ್ಕೆ ನಾವು ಮಾನ್ಯತೆ ಕೊಟ್ಟೇ ಇಲ್ಲ ಅಂತ ನಾವು ಅನ್ಕೊಬೋದು. ದಯವಿಟ್ಟು ಇದೊಂದು ಗೆಲ್ಸಿ. ಇದೇ ಸಿನಿಮಾ ತಮಿಳು ತೆಲುಗು ಮಲಯಾಳಂ ಹಿಂದಿ ಬಂದಿದ್ದಿದ್ರೆ ಇದ್ರ ಲೆವೆಲ್ ಬೇರೆ ಥರನೇ ಇರ್ತಿತ್ತು. ಅಕಸ್ಮಾತ್ ಈ ಸಿನಿಮಾ ಸೋಲ್ತು ಅಂತಂದ್ರೆ ನೆಕ್ಸ್ಟ್ ಕನ್ನಡದಲ್ಲಿ ನಿಮ್ಗೆ ಒಳ್ಳೆ ಕಾಂಟೆಂಟ್ ಸಿನಿಮಾ ಈ ಥರ ಹೊಸಬ್ರ ಸಿನಿಮಾ ನಿಮಗೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಇದಂತೂ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದನ್ನು ನೆಕ್ಸ್ಟ್ ನಾವು ತಮಿಳಲ್ಲಿ ಮಾಡೋಣ, ತೆಲುಗು ಮಾಡೋಣ, ಮಲಯಾಳಂ ಮಾಡೋಣ. ಕನ್ನಡದ ಟ್ಯಾಲೆಂಟ್ಗಳು ಆಚೆ ಹೋಗೋದಕ್ಕೆ ನೀವೇ ಕಾರಣ ಆಗ್ತೀರ. ಅದು ಮಾಡಬೇಡಿ ಅಂತ ಈ ಮೂಲಕ ಕೇಳ್ಕೊತೀನಿ. ದಯವಿಟ್ಟು ಬೆಳೆಸಿ ಒಳ್ಳೆ ಸಿನಿಮಾ. ಇನ್ನೊಂದು ಕ್ಲೈಮ್ಯಾಕ್ಸ್ ಏನೋ ಕಾಡ್ತಾ ಇದೆ. ಸೌತ್ ಇಂಡಿಯನ್ ಹೀರೋ ಅಂತ ಟೈಟ್ ಇಟ್ಟಿದ್ದಾರೆ ಬಟ್ ಇದು ನಿಜವಾಗ್ಲೂ ಇಂಡಸ್ಟ್ರಿ ನಡೀತಾ ಇರುವಂತ ಏನು ಫ್ಯಾನ್ ವಾಸ್. ಈಗಿನ ಚಿತ್ರರಂಗದ ಬೆಳವಣಿಗೆ ಎಲ್ಲನೂ ಅಚ್ಚುಕಟ್ಟಾಗಿ ಯಾರಿಗೂ ನೋವಾಗದಂತೆ ಎಷ್ಟು ಸೆನ್ಸಿಬಲ್ ಆಗಿ ಒಂದೊಂದು ಸೀನಲ್ಲೂ ಬಿಸಿಲು ಹೊಡೆಯ ತರನೇ ಮಾಡಿದ್ದಾರೆ. ನಿಜವಾಗ್ಲೂ ಖುಷಿಯಾಗುತ್ತೆ ಇಂಥ ಒಂದು ಸಿನಿಮಾನ ನಮ್ಮ ಕನ್ನಡ ಜನತೆ ಬೆಳೆಸಬೇಕು. ಆಲ್ ದಿ ಬೆಸ್ಟ್ ಸಿನಿಮಾ ನಿಜವಾಗ್ಲೂ 100 ಡೇಸ್ ಆಗುತ್ತೆ. ಪ್ಯಾನ್ ಇಂಡಿಯಾ ಸಿನಿಮಾ ಆಗಿ ಸೌಖ್ಯ ನನಗೆ.